ಎಲ್ರಿಗೂ ನಮಸ್ಕಾರ. ವಂಶ ಪಾರಂಪರಿಕ ಸಿದ್ಧವೈದ್ಯ, ನಾನು ನಿಮ್ಮ ಮುರಳಿ ಮಾತಾಡ್ತಾ ಇದ್ದೀನಿ. ನಮ್ಮ ತಾತನ ಕಾಲದಿಂದ ಈ ಮೂಲಿಕೆ ಗಿಡ ವೈದ್ಯವನ್ನು ಮಾಡ್ಕೊಂಡು ಬರ್ತಾಯಿದ್ದಾರೆ, ಅದನ್ನು ನಾನು ತಿಳ್ಕೊಂಡಿದ್ದೀನಿ. ಮತ್ತು ನಮ್ಮ ಗುರುಗಳು ಕೆಲವೊಂದು ವಿಷಯಗಳು ಹೇಳ್ಕೊಟ್ಟಿದ್ದಾರೆ. ಮತ್ತು ಅನೇಕ ಜಾಗದಲ್ಲಿ ಹೋಗಿ ಪಾರಂಪರ್ಯ ಸಿದ್ಧವೈದ್ಯನ ನಾನು ಕ್ಲಿಯರ್ವಾಗಿ ತಿಳ್ಕೊಂಡಿದ್ದೀನಿ. ಒಂದೊಂದು ಔಷಧಿನೂ ನನ್ನ ಅನುಭವದಲ್ಲಿ ಕೊಟ್ಟು ಬಂದಿರೋಂಥ ಔಷಧಿಗಳು ಇದು. ಸುಮಾರು ಜನಗಳು ಇದನ್ನು ಕೊಟ್ಟು ಗುಣ ಆಗಿದ್ದಾರೆ ಅಂತ ಅದನ್ನು ಅದೇ ಏನು ಔಷಧಿ ಎಲ್ಲನೂ ಇದೆ ಔಷಧಿ, ಗುಣ ಆಗೋದ ಔಷಧಿನೇ ನಾನು ಮಾಡೋದು ಅಂತ. ಇವತ್ತು ಏನು ಔಷಧಿ ಅಂದರೆ ಗ್ಯಾಸ್ಟ್ರಿಕ್ ಸಂಬಂಧಪಟ್ಟಿದ ಔಷಧಿ. ವಾಯು ಅಂತಾರೆ, ಅಲ್ಲಲ್ಲಿ ಹೋಗಿ ಇಟ್ಕೊಳ್ಳೋದು, ಗ್ಯಾಸ್ ತುಂಬ್ಕೊಳ್ಳೋದು. ಅದು ಏನಕ್ಕೆ ಬರುತ್ತಂದರೆ ಈಗ ತಿನ್ನೋದು ಪದಾರ್ಥಗಳು ಹೋಗ್ಬಿಟ್ಟು ಆಚೆಗಡೆ ಹೋಗಿ ಮಸಾಲ ಫುಡ್ ತಿಂತಾರೆ, ಮತ್ತು ಬೇಕಾಗದಷ್ಟು ಕೆಮಿಕಲ್ ಫುಡ್ಡೆಲ್ಲ ಇರುತ್ತೆ, ಬರ್ಗರ್, ಬೀಸಾ, ಪಾನಿಪುರಿ, ಮತ್ತು ಪೆಪ್ಸಿ, ಕೊಕೋ ಕೋಲಾ. ಗ್ಯಾಸ್ಟ್ರಿಕ್ ಆಗಿಲ್ಲಾಂದರೆ ಕೊಕೋ ಕೋಲಾ ಕುಡಿತಾರೆ, ಪೆಪ್ಸಿ ಕುಡಿತಾರೆ, ಅದೆಲ್ಲ ಇನ್ನೂ ಅತಿಯಾಗಿ ಗ್ಯಾಸ್ನ ಓವರಾಗಿ ಹೋಗಿ ಖಾಲಿ ಮಾಡುತ್ತೆ, ಇಮಿಡಿಯೇಟಾಗಿ ಮತ್ತೆ ಗ್ಯಾಸ್ಟ್ರಿಕ್ ಆಗಿಬಿಡತ್ತೆ ಅದು. ಅಂಥದಕ್ಕೆ ಒಂದು ಗ್ಯಾಸ್ಟ್ರಿಕ್ ಸೂರ್ಣ ನಾನು ನಿಮ್ಗೆ ತಯಾರು ಮಾಡಿದ್ದೀನಿ. ಗ್ಯಾಸ್ಟ್ರಿಕ್ಕಿಂದ ಎಷ್ಟೋ ಜನ ಕೂಡ ಹಾರ್ಟು ತೊಂದರೆ ಆಗಿ ಸಮಸ್ಯೆಗಳು ಎಷ್ಟೋ ತೊಂದರೆ ಆಗಿಬಿಟ್ಟಿದೆ. ಅಂಥವ್ರಿಗೆಲ್ಲ ಇವಾಗ ಎಲ್ಲಾದರೂ ಆಚೆ ಕಡೆ ಮದುವೆಗೆ ಹೋಗ್ತಾರೆ, ಫಂಕ್ಷನ್ಗೆ ಹೋಗ್ತಾರೆ, ಎಲ್ಲ ರೀತಿಯಲ್ಲಿ ಹೋಗ್ತಾರೆ, ಅಲ್ಲಿ ಅತಿಯಾಗಿ ಈ ಮಸಾಲ ಐಟಮ್ ಫುಡ್ ಮಾಡಿರ್ತಾರೆ, ಅಲ್ಲಿ ಹೋಗಿ ಊಟ ಎಲ್ಲ ಮಾಡಿರ್ತಾರೆ, ಜೀರ್ಣ ಆಗದೆ ತುಂಬ ಅಳ್ತಾ ಇರ್ತಾರೆ, ಹೊಟ್ಟೆ ಉಬ್ಬಸ, ನನಗೆ ಎದೆಯ ನೋವು ಬರುತ್ತೆ ಅಂತಾರೆ, ಮತ್ತು ಬಾತ್ರೂಮ್ ಸರಿಯಾಗಿ ಹೋಗಲ್ಲ ಅಂತಾರೆ. ಇದಕ್ಕೆಲ್ಲ ಒಂದು ಬೆಸ್ಟ್ ಒಂದು ಮೆಡಿಸಿನ್ ಅಂದರೆ ಗ್ಯಾಸ್ಟ್ರಿಕ್ ಸೂರಣ ಅಂತ ಒಂದು ರೆಡಿ ಮಾಡಿದ್ದೀವಿ. ಅದಕ್ಕೆ ಬೇಕಾಗಿರೋದು ಪದಾರ್ಥಗಳು ನೋಡಿದ್ರೆ ಜೀರಿಗೆ, ಒಣಶುಂಠಿ ನೋಡಿ, ಜೀರಿಗೆ, ಒಣಶುಂಠಿ, ಇಪ್ಪಲಿ, ಮತ್ತು ಇಂದು ಪೋಂತರ ಸಾಲ್ಟು, ಮತ್ತು ಇನ್ನೊಂದು ಒಂದು ಅದು ಮೆಣಸು. ಇಂಥದನ್ನು ನೀವು ಉಪಯೋಗಿಸಿ ಚೆನ್ನಾಗಿ ಶುದ್ಧಿ ಮಾಡೋದನ್ನು ಶುದ್ಧಿ ಮಾಡಬೇಕು. ಮೆಣಸನ್ನೆಲ್ಲ ಹಾಗೆಯೇ ಶುದ್ಧಿ ಮಾಡಬೇಕು. ಶುದ್ಧಿ ಹೇಗೆ ಮಾಡಬೇಕಂದ್ರೆ ಮೊಸರಳಿ ಹಾಕ್ಬಿಟ್ಟು ಒಂದು ಅರ್ಧ ಅವರ್ ಬಿಟ್ಟು ಅದನ್ನು ತಗೊಂಡು ಅದೇ ಶುದ್ಧಿ. ಇಪ್ಪಲಿನ ಚೆನ್ನಾಗಿ ಒಂದು ಬಾಣಲಲ್ಲಿ ಸ್ವಲ್ಪ ಬಿಸಿ ಮಾಡಿ, ಒಂಚೂರು ಬಿಸಿ ಮಾಡಿ ಬಾಣಲಲ್ಲಿ ಹಿಂಗೆ ಮಾಡಿದ್ರೆ ಅದು ಬಿಸಿಯಾಗಿ ಶುದ್ಧಿ ಆಗ್ಬಿಡತ್ತೆ. ಈ ಜೀರಿಗೆನೂ ಅಷ್ಟೇ, ಬಾಣಲಿಯಲ್ಲಿ ಹಾಕ್ಬಿಟ್ಟು ಸ್ವಲ್ಪ ಪ್ರಯತ್ನ ಮಾಡಿ ಒಂದು ಆದಮೇಲೆ ಒಂದು ಬಿಸಿ ಆದಮೇಲೆ ಅದೆಲ್ಲ ಸೇರಿಸಿ ಒಂದು ಪೌಡ್ರ್ ಥರ ಮಾಡಿ ಮತ್ತು ಇಂದು ಉಪ್ಪನ್ನ ಮಿಕ್ಸ್ ಮಾಡಿ ನೀವು ಹೆಂಗೆ ಅಂದರೆ ಎಲ್ಲ ಸರಿ ಸಮ ಹೆಂಗೆ ಅಂದರೆ ಇದು 100 ಗ್ರಾಮ್ ಅಂದರೆ ಶುಂಠಿ 100 ಗ್ರಾಮು, ಇಪ್ಪಲಿ 100 ಗ್ರಾಮು, ಮೆಣಸು 100 ಗ್ರಾಮು, ಇಂದುಪ್ಪು 100 ಗ್ರಾಮು, ಈ ಥರ ಎಲ್ಲನೂ ಒಂದೇ ಸರಿ ಭಾಗದಲ್ಲಿ ತಗೊಂಡು ನೀವು ನಿಮ್ಮ ಮನೇಲೇ ಮಾಡ್ಕೋಬೋದು. ಆ ಥರ ಮಾಡಿರೋಂಥ ನಮ್ಮ ಹತ್ರ ಕೂಡ ಇದೆ. ಇದು ಮೇನ್ ಗ್ಯಾಸ್ಟ್ರಿಕ್ ಮೇನು, ಎಲ್ಲರೂ ಮನೇಲಿ ಇರಬೇಕಂತ ಒಂದು ಗ್ಯಾಸ್ಟ್ರಿಕ್ ಸೂರ್ಣ ಅಂದರೆ ಈ ಅಷ್ಟಸೂರ್ಣ. ಅಷ್ಟ ಅಂದರೆ ಏನು ಅಷ್ಟಸೂರ್ಣ ಅಂದ್ರೆ, ಮೈಯಲ್ಲಿ ಎಂಥ ಎಲ್ಲ ಜಾಗದಲ್ಲಿ ಗ್ಯಾಸ್ಟ್ರಿಕ್ ತುಂಬ್ಕೊಳ್ಳೋಂಥ ಜಾಗ ಇದೆ. ಮಾಂಸ ಖಂಡದಲ್ಲಿ ಗ್ಯಾಸ್ ತುಂಬ್ಕೊಳ್ಳುತ್ತೆ, ಹೊಟ್ಟೆ ಕರುಳಲ್ಲಿ ಗ್ಯಾಸ್ಟ್ರಿಕ್ ತುಂಬ್ಕೊಳ್ಳುತ್ತೆ, ಹಾರ್ಟಲ್ಲಿ ಕೂಡ ಪಂಪ್ ಆಗದೆ ಗ್ಯಾಸ್ ತುಂಬ್ಕೊಂಡು ಪಂಪ್ ಆಗದೆ ಕೂಡ ಎಷ್ಟೋ ಜನಗಳು ಸತ್ತೋಗಿದ್ದಾರೆ. ಸಣ್ಣದ ಗ್ಯಾಸು ಇದು ಒಂದು ಎಲ್ಲರೂ ಮನೇಲಿ ಇರಬೇಕಂತ ಒಂದು ವಸ್ತು ಗ್ಯಾಸ್ಟ್ರಿಕ್ ಸೂರಣ. ಇದು ನೀವೇ ಕೂಡ ತಯಾರು ಮಾಡ್ಬೋದು, ನಾನು ಹೇಳಿದ್ದೀನಿ. ಇದನ್ನು ಬಿಟ್ಟು ಇನ್ನೊಂದು ಗ್ಯಾಸ್ಟ್ರಿಕ್ ಥರ ಸೂರಣ ಕೂಡ ಇದೆ, ನಿಮಗೆ ಎಲ್ಲರೂ ಮನೇಲಿ ಇರಬೇಕಂತ ಸೂರಣ ಇದು ಒಂದು. ಜೀರಿಗೆ, ಒಣಶುಂಠಿ, ಇಪ್ಪಳಿ, ಹಿಂದುಪ್ಪು, ಮತ್ತು ಮೆಣಸು ಇದನ್ನೆಲ್ಲ ಶುದ್ಧೀಕರಣ ಮಾಡಿ ಬಾಣಲಿಯಲ್ಲಿ ಶುದ್ಧೀಕರಣ ನೀಟಾಗಿ ಮಾಡಿಕೊಂಡು ನೀವೇನು ಮಾಡ್ತಾನೆ ಒಳ್ಳೆ ಮಿಕ್ಸಿಲಿ ಹಾಕ್ಕೊಂಡು ಪುಡಿ ಮಾಡಿಕೊಂಡು ಈ ಪುಡಿ ಆದಮೇಲೆ ನೀವೇನು ಮಾಡ್ತೀರ ಅಂದರೆ ಒಂದು ಬಾಟ್ಲಲ್ಲಿ ತುಂಬಿಕೊಂಡು ಒಂದು ಅರ್ಧ ಸ್ಪೂನು ಊಟ ಆಗಿದ ತಕ್ಷಣ ಸರಿ, ಊಟ ಆಗಿದ ಮೇಲೆ ಕೂಡ ಸರಿ, ಒಂದು ಸ್ಪೂನು ಬಾಯಲ್ಲಿ ಹಾಕ್ಕೊಂಡು ಬಿಸಿ ನೀರು ಕುಡಿದ್ರೆ ಸಾಕು. ಮತ್ತು ಊಟ ಮಾಡುವಾಗ ಅನ್ನದಲ್ಲಿ ಒಂದು 2 ಸ್ಪೂನ್ ಹಾಕ್ಕೊಂಡು ಕಲಿಸ್ಕೊಂಡು ತಿಂದ್ರೆ ಕೂಡ ಈ ಗ್ಯಾಸ್ಟ್ರಿಕ್ ಪೂರ್ತಿ ಹೋಗ್ಬಿಡತ್ತೆ. ಮತ್ತು ಮಜ್ಜಿಗೆದಲ್ಲಿ ಕೂಡ ಈ ಸೂರ್ಣನ 1 ಸ್ಪೂನ್ ಹಾಕ್ಬಿಟ್ಟು ಕುಡಿಬೋದು, ಇಮಿಡಿಯೇಟಾಗಿ ಗ್ಯಾಸ್ ಕ್ಲಿಯರ್ ಆಗುತ್ತೆ. ಎದೆಯ ನೋವನ್ನು ಇರೋವರು ಕೂಡ ಇಮಿಡಿಯೇಟಾಗಿ ಕ್ಲಿಯರ್ ಆಗುತ್ತೆ, ಹೊಟ್ಟೆ ಉಬ್ಬಸ ಇರೋವರು ಕೂಡ ಇಮಿಡಿಯೇಟಾಗಿ ಕ್ಲಿಯರ್ ಆಗುತ್ತೆ. ಹೊಟ್ಟೆ ಹಸಿನೇ ಆಗ್ತಾಯಿಲ್ಲ ನಮಗೆ, ಏನು ತಿಂದ್ರೂ ಹೊಟ್ಟೆ ತುಂಬ್ತಾ ಇಲ್ಲ, ಹಸಿ ಅನ್ನೋದೇ ನಮಗಿಲ್ಲ ಅಂದರೆ ಕೂಡ ಈ ಸೂರ್ಣ ಒಂದು ಸಾಕು. ಈ ಸೂರ್ಣನ 1 ಸ್ಪೂನ್ ತೊಗೊಂಡು ನಾನು ಹೇಳಿದ ಪದ ನೀವು ತಿನ್ಕೊಂಡು ಬಂದರೆ ನಿಮಗೆ ಎಲ್ಲ ಥರ ಈ ಗ್ಯಾಸ್ಟ್ರಿಕ್ ಸಂಬಂಧಪಟ್ಟಿರೋದ ಎಲ್ಲ ಥರ ಗ್ಯಾಸ್ಟ್ರಿಕ್ಗಳು ಇದ್ರೆ ನಿಮಗೆ ಕ್ಲಿಯರ್ ಆಗುತ್ತೆ ಅಂತ ನಾನು ಹೇಳ್ಕೊಳ್ತಾ ಇದ್ದೀನಿ. ನಿಮ್ಮ ಅಕಸ್ಮಾತ್ ನೀವು ಮಾಡೋಕ್ಕಾಗಿಲ್ಲ ಅಂದರೆ ಕೂಡ ನಮಗೆ ಫೋನ್ ಮಾಡಿ, ನಾನು ನಿಮಗೆ ಕಳಿಸ್ಕೊಡ್ತೀನಿ. ಬೇರೆ ಏನೇ ಡೌಟ್ಸ್ ಇದ್ರೆ ಕೂಡ ನನಗೆ ಫೋನ್ ಮಾಡಿ ಕೇಳ್ಬೋದು. ನಮಸ್ಕಾರ, ಧನ್ಯವಾದಗಳು.